ನಮ್ಮ ಚಾನಲ್ ಹೆಸರು ಕಡಕ್ ಸಿನಿಮಾ ಅಂತ. ಕಡಕ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾರ್ತ್ ಕರ್ನಾಟಕ ಏನಂತ. ಸೊ ಆ ಥರದ ಇಬ್ರು ಹುಡುಗರು ಮಾತಾಡ್ಕೊತ ಇದ್ರು. ಇವ್ರು ಅಚ್ಚು ಸರು ಮತ್ತೆ ಅರ್ಚನಾ ಅವರು ಅಲ್ಲಿ ನಿಂತ್ಕೊಂಡು ದೂರದಲ್ಲಿ ಮಾತಾಡ್ಬೇಕಾದ್ರೆ, ನೋಡ ನಮ್ಮ ಯಶ್ ಬಾಸ್ ಅವ್ರ ಅಮ್ಮ ಯಶ್ ಬಾಸ್ ಅವ್ರ ಅಪ್ಪ ಅಂತ. ನಂದು ಕಡಕ್ ಮೊಮೆಂಟ್ ಆಕ್ಚುಲಿ ಶೂಟಿಂಗ್ ಆದ್ಮೇಲೆ, ಬಟ್ ಒಂದು ಮೆಮೊರೇಬಲ್ ಮೊಮೆಂಟ್ ಅಂದ್ರೆ ನಂದು ಫಸ್ಟ್ ಎನ್ಕೌಂಟರ್ ಹಾವುಗಳ ಜೊತೆ. ಬರೀ ಒಂದಲ್ಲ, ಹಾವುಗಳು. ಹಾಡ್ ಹೇಳ್ಬಿಡಿ, ನಮ್ಮ ಪಿಕ್ಚರ್ ದೇ ಹಾಡ್ ಹೇಳೋಣ. ಅಲ್ಲ ನೀವ್ ಹಾಡ್ ಮನಸ್ಸಿನ ನಮ್ಮ ಚಾನಲ್ ಹೆಸರು ಕಡಕ್ ಸಿನಿಮಾ ಅಂತ. ಕಡಕ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾರ್ತ್ ಕರ್ನಾಟಕ ಏನಂತ. ಸೊ ಆ ಥರದೊಂದು ಆಚಾರದ್ದೊಂದು ಕಡಕ್ ಮೂಮೆಂಟ್ ಈ ಸಿನಿಮಾದಲ್ಲಿ ಏನಾದರೂ ಒಂದು ಆಗಿದ್ದ ಕಡಕ್ ಮೂಮೆಂಟ್ ಅಂತಂದರೆ ಏನು ಅಂತ ನೀವು ಮೂರು ಜನ ಹೇಳಿ. ನಾವೊಂದು ಗ್ರೌಂಡಲ್ಲಿ ಶೂಟ್ ಮಾಡ್ತಾ ಇದ್ವಿ ಅವತ್ತು. ಅಚ್ಯುತ್ ಸರು ಮತ್ತು ಅರ್ಚನಾ ಅವರು ಇದ್ರು ಇಬ್ರು. ಅವ್ರೇನಾಗಿದ್ರು ಅಂತಂದರೆ ಇಬ್ಬರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು, ನಾವು ಶಾರ್ಟ್ ಇಟ್ಟಿದ್ವಿ. ಶಾರ್ಟ್ ಇಟ್ಟಾಗ ಏನಾಯಿತು, ನಾನು ನನ್ನ ಫ್ರೆಂಡ್ ಯಾರೋ ಬಂದಿದ್ರು, ಅವ್ರು ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಕ್ರೌಡ್ ಸುತ್ತ ಹಿಂಗೆ ನಿಂತ್ಕೊಂಡಿದ್ರಲ್ಲ, ದೂರದಲ್ಲಿ ನಿಲ್ಲಿಸಿದ್ವಿ. ಆಚೆ ಕಡೆ ಹೋಗಿದ್ದೆ, ವಾಪಸ್ ಬರಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಇಬ್ರು ಹುಡುಗರು ಮಾತಾಡ್ಕೊತಾ ಇದ್ರು. ಇವ್ರು ಅಚ್ಚು ಸರು ಮತ್ತು ಅರ್ಚನಾ ಅವರು ಅಲ್ಲಿ ನಿಂತ್ಕೊಂಡು ದೂರದಲ್ಲಿ ಮಾತಾಡ್ಬೇಕಾದ್ರೆ, ನೋಡ ನಮ್ಮ ಯಶ್ ಬಾಸ್ ಅವ್ರ ಅಮ್ಮ ಯಶ್ ಬಾಸ್ ಅವ್ರ ಅಪ್ಪ ಅಂತ. ಅವರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರ್ಯಲ್ಲಿ ತಂದೆ ಫೇಮಸ್ ಆಗಿದ್ದರು, ಇವರು KGFಲ್ಲಿ. ಸೊ ಅದು ಒಂದು ಸಖತ್ಗೆ ನಾವು ಮಾತಾಡೋದು ನಿಲ್ಲಿಸ್ಬಿಟ್ಟು ಇಬ್ಬರು ಜೋರಾಗಿ ನಕ್ಕೊಂಡಿದ್ವಿ ಅಲ್ಲಿ, ನಾನು ನನ್ನ ಫ್ರೆಂಡ್. ಅದು ಬ್ರಿಲಿಯಂಟ್ ಮೂಮೆಂಟ್. ಅದು ಇನ್ನೊಂದು ಆ ಥರದ್ದು ಮೂಮೆಂಟ್ ಅಂತಂದರೆ, ಆ್ಯಕ್ಚುಲಿ ನಾವು ಎತ್ತಿನ ಬಂಡಿ ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ವಿ 2019ನಲ್ಲಿ. ಆ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ. ನಾವು ಹೆಂಗೆ ಅಂತಂದರೆ ಎಲ್ಲರಿಗೂ ಹೇಳ್ಬಿಟ್ಟಿದ್ವಿ ಊರಲ್ಲಿ, ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ನನಗೆ ಡೌಟ್ ಇತ್ತು, ನಮಗೆ ಸರಿಸುಮಾರು ಒಂದು 60-70 ಎತ್ತಿನ ಬಂಡಿ ಬೇಕಾಗಿತ್ತು. ಅದು ಬೆಳಗಿನ ಟೈಮಲ್ಲೇ ಶೂಟ್ ಮಾಡಬೇಕಿತ್ತು, ಯಾಕಂದರೆ ಮಧ್ಯಾಹ್ನ ಬಿಸಿಲೇ ಇರ್ಬಿಟ್ರೆ ನಿಲ್ಲಲ್ಲ ಎತ್ತುಗಳು ಅಂತಂದು. ಸೊ ಆವಾಗ ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೆ ನಮ್ಮ ಫ್ರೆಂಡ್ಸ್ಗೆ, ಅವ್ರಿಗೆ ಅದು ಭಾರಿ ಇಂಪಾರ್ಟೆನ್ಸ್ ಏನು ಮಾಡಬೇಕು ಅಂತೇಳಿ. ಸರಿ ಆಯಿತು, ಬೆಳಗ್ಗೆ 4:00 ಎಲ್ಲರನ್ನೂ ಎಬ್ಬಿಸಿ ಹೋಗಿ ನಿಲ್ಸಾರ, ಇದು ನಮ್ಗೆ ಗೊತ್ತೇ ಇಲ್ಲ. ನಾನು ರೆಡಿ ಆಗ್ಯಾರ ಇಲ್ಲ ಅಂತೇಳಿ ಒಂದು 7:00 ನಮ್ಮೂರ್ದು ಒಂದು ಕೆರೆ ಐತಿ, ಕೆರೆ ಹಿಂದೆ ರೋಡ್ನಾಗ ಶೂಟಿಂಗು. ಹೋಗಿ ನೋಡ್ತೀನಿ, ಒಂದು 70-80 ಎತ್ತಿನ ಬಂಡಿ, ಇನ್ನೊಂದು 15 ಎತ್ತಿನ ಬಂಡಿ ನಾವು ಬರ್ತೀವಿ ಅಂತ ನಿಂತ್ಕೊಂಡಾರ. ನಾವು ಆ್ಯಕ್ಚುಲಿ ನನಗೆ ಅಷ್ಟು ಸೇರ್ತಾವೆ ಇಲ್ಲ ಅನ್ನೋ ಡೌಟ್ ಇತ್ತು, 15 ಎತ್ತಿನ ಬಂಡಿ ವಾಪಸ್ ಕಳಿಸಿದ್ವಿ. ಸೊ ಅವತ್ತು ಸಖತ್ ಇದು ಅನಿಸುತ್ತೆ, ಏನಲ್ಲ ನಮ್ಮ 3 ಜನ ಅಂತ. ಇಂಟ್ರೋಲ್ ಸೀನ್ ಒಂದು ಬರ್ತಿತ್ತು ನಮ್ಮ ಪಿಕ್ಚರ್ನಾಗ. ಆ ಇಂಟ್ರೋಲ್ ಸೀನ್ನ ಶೂಟ್ ಮಾಡೋ ಮುಂದೆ ಜನ ಎಲ್ಲರೂ ಕುಂತಿರ್ತಾರಲ್ಲ, ಸೊ ಎಕ್ಸ್ಟ್ರಾಸ್ಗಿಂತ ನಮಗೆ ಊರನ್ನವರು ಅವ್ರು ಹಾಕಿರೋ ಯೂಸ್ ಅವರ ಹಾಕೋ ಬಟ್ಟೆ, ನಾವು ಮತ್ತು ಬೇರೆ ಕಡೆ ಬಟ್ಟೆ ತಂದರೂ ಕೂಡ ಅದು ಅನ್ಸಂಗಿಲ್ಲ, ನ್ಯಾಚುರಲ್ ಅನ್ಸಂಗಿಲ್ಲ. ಸೊ ನಮ್ಮ ಹತ್ರ ರೀಸನ್ಸ್ ಇದ್ವು, ಊರನ್ನವ್ರನ್ನೇ ಕುಂದ್ರು ಶೂಟ್ ಮಾಡೋಮೋ ಅಂತ ಅನ್ನೋದಕ್ಕೆ. ಸೊ ಎಲ್ಲರೂ ಕೂತಿದ್ರು. ಸೊ ಎಲ್ಲರೂ ಕೂತಿದ್ದರಿಂದ ಅವರು ವಿಲನ್ ಬಂದಾಗ ಹೋದಾಗ ಎದ್ದು ನಿಂತು ಕೂತು ಮತ್ತು ಒಳ್ಳೆ ಮಳೆ ಇದು ರಿಪೀಟ್ ಆಗ್ತಿತ್ತು. ಸೊ ಅದಕ್ಕೆ ಒಂದು ಶಾರ್ಟ್ ಒಳಗೆ ಇಂಟ್ರೋಲ್ ಬ್ಲಾಕ್ನಾಗ ಬರುವಂಥ ಎಲ್ಲ ಡೈಲಾಗ್ಸ್ನು ಹೊಡಿಬೇಕಾಗಿತ್ತು. ಅದು ಹೊಡೆದೆ, ಮುಗೀತು, ಚಲೋ ಅನಿಸ್ತು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಶೂಟಿಂಗ್ ಹೋಗಿ ಮುಂದೆ ನಡ್ಕೋತ ಹೊಂಟಿವಿ, ನಿಂದ್ರಿಸಿ ನಿಂದ್ರಿಸಿ ಮಾತಾಡಿದ್ರು ಪ್ರತಿಯೊಬ್ಬರು. ಎಷ್ಟು ನೀಟಾಗಿ ಅದನ್ನು ಕೇಳಿಸ್ಕೊಂಡಿದ್ರು ಅಂತಂದರೆ, ಐ ಹೋಪ್ ಆ ಸೀನ್ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲನೂ ಭಾಳ ಫ್ಯಾಕ್ಟ್ ಬೇಸ್ಡ್, ಎಮೋಷ್ನಲ್ ಬೇಸ್ಡ್, ವಿತ್ ಎಮೋಷನ್ಸ್ ಇರೋದು. ಪ್ರತಿಯೊಬ್ಬರು ಬಂದು ಅಂತ ಹೇಳೋರು, ಏ ಬರೋಬ್ಬರಿ ಅಲ್ರಿ, ಕರೆಕ್ಟ್ ಅಲ್ರಿ, ಏನು ಹೇಳಿದ್ರಿ ನೀವು ನಿನ್ನೆ, ಏ ನಾ ಹೇಳಿದ್ದಲ್ಲ ಅದು ಸ್ಕ್ರಿಪ್ಟ್ ಐತಿ, ಏ ಆದರೂ ಮಸ್ತ್ ಹೇಳಿದ್ರಿ, ಭಾಳ ನಮ್ಗೆ ಮನ್ಸಿಗೆ ಆಗ್ಬಿಡ್ತು ನಿನ್ನೆ ನಾವು ಕೇಳಿ ಅಂತ. ನನಗೆ ಕಡಕ್ ಮೂಮೆಂಟ್ ಅಂದರೆ ಎಂಟೈರ್ ಸಿನಿಮಾ ಒಳಗೆ ದಟ್ ಸೀಕ್ವೆನ್ಸ್. ಆಮೇಲೆ ಒಬ್ಬರ ಅಜ್ಜಿ ನಿಜವಾಗ್ಲೂ ಹತ್ಬಿಟ್ಟಿದ್ರು ಅದನ್ನ. ಆ್ಯಕ್ಚುಲಿ ರಿಯಾಕ್ಷನ್ ಶಾರ್ಟ್ ಕ್ಯಾಪ್ಚರ್ ಮಾಡಿದ್ವಿ. ಇವ್ರು ಹೇಳೋದು ಎಷ್ಟು ಇಮೋಷ್ನಲ್ ಆಗಿತ್ತಂದರೆ, ಅವರು ಕಣ್ಣೀರು ಒರೆಸ್ಕೊಂಡ್ಬಿಟ್ರು, ಕಣ್ಣೀರು ಇಳಿತು, ಒರೆಸ್ಕೊಟ್ರೆ ಅದು ಕ್ಯಾಪ್ಚರ್ ಮಾಡಿದ್ವಿ. ಬಟ್ ಸಿನಿಮಾದಲ್ಲಿ ಅದು ಆ ಸೀಕ್ವೆನ್ಸ್ ಟ್ರಿಮ್ ಮಾಡಿದ್ರಿಂದ ಆ ಶಾರ್ಟ್ ಹಾಕಾಗಿಲ್ಲ. ಲಾಸ್ಟ್ ಸೀಕ್ವೆನ್ಸ್ ಒಂದು ಸ್ವಲ್ಪ ಟ್ರಿಮ್ ಆಗಿದ್ರಿಂದ ಅವ್ರದ್ದು ಟ್ರಿಮ್ ಮಾಡ್ಬೇಕಾಗಿ ಬಂತು. ಅವರು ನೀಟಾಗಿ ಹಿಂಗೆ ಸೆರಗ್ ತೊಗೊಂಡು ಹಿಂಗೆ ನಾನು ನೋಡಿಲ್ಲ ಅದನ್ನು. ನಂದು ಐ ಗೇಜಿಂಗ್ ಹಿಂಗೈತಿ, ಹಿಂಗೆ ಮಾತಾಡತ್ತೀನಿ ಇಲ್ಲಿಂದ ಅಲ್ಲಿದಂಗೆ ಕ್ರೌಡ್ ಕೂತಾರ. ಇವ್ರು ಹಿಂದೆ ಕ್ಯಾಮ್ರಾ ಇಟ್ಟಿದ್ರು, ರೆಕಾರ್ಡ್ ಮಾಡ್ರೆ ಅದು ರೆಕಾರ್ಡ್ ಆಗಿತ್ತು. ಮೋಸ್ಟ್ಲಿ ಥಿಯೇಟ್ರಲ್ಲಿ ಇವ್ರು ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಅನ್ಸುತ್ತೆ, ಅಲ್ಲಿ ತುಂಬ ಜನ ನೋಡ್ಬೋದು. ಐ ಹೋಪ್ ಸೊ.
ನಂದು ಖಡಕ್ ಮೂಮೆಂಟ್ ಆ್ಯಕ್ಚುಲಿ ಶೂಟಿಂಗ್ ಆದಮೇಲೆ ಐ ಥಿಂಕ್ ಹೊಂದಿಸಿ ಬರೇರಿ ಪ್ರಮೋಷನ್ಸ್ಗೆ ಥಿಯೇಟರ್ ವಿಸಿಟ್ಸ್ಗೆ ಹೋಗಿದ್ವಿ. ಆವಾಗ ನಮ್ಮ ಸಿನಿಮಾನಲ್ಲಿ ಒಂದು ಪ್ರಮೋಷ್ನಲ್ ಸಾಂಗ್ ಆಗಿ ಗುಬ್ಬಿ ಅಂತ ಒಬ್ಬರು ರ್ಯಾಪರ್ ಒಂದು ಸಾಂಗ್ ಮಾಡಿದ್ದಾರೆ ಕ್ಷೇತ್ರಪತಿ ಅಂತ. ಸೊ ಅದನ್ನ ಫಸ್ಟ್ ಟೈಮ್ ಕೇಳಿಸಿದ್ರು ಅವರು. ಅವಾಗ ನಂಗೆ ಆ್ಯಕ್ಚುಲಿ ಫುಲ್ ಕೂದಲೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿತ್ತು, ಏನು ಸಖತ್ತಾಗಿ ಮಾಡಿದ್ದಾರೆ ಇದನ್ನ ಅಂತ. ಸೊ ದಟ್ ವಾಸ್ ಮೈ ಖಡಕ್ ಮೂಮೆಂಟ್. ಬಟ್ ಒಂದು ಮೆಮೊರೇಬಲ್ ಮೂಮೆಂಟ್ ಅಂದರೆ ನಂದು ಫಸ್ಟ್ ಎನ್ಕೌಂಟರ್ ಹಾವುಗಳ ಜೊತೆ, ಬರೀ ಒಂದಲ್ಲ ಹಾವುಗಳು. ಓಕೆ, ಅಂದ್ರೆ ಸೀನ್ಗೋಸ್ಕರ? ಅಯ್ಯೋ ಇಲ್ಲ, ನಾವು ಇನ್ವೈಟ್ ಮಾಡಿರಲಿಲ್ಲ. ಅಲ್ಲ, ಅವರು ಕೆ ಜಿ ಎಫ್ ತಾಯಿ ಪಾತ್ರ ಮಾಡಿದವ್ರು ಬಂದಿದ್ದಾರೆ ಅಂತಂದು ಹೆಂಗ ಸುದ್ದಿ ಗೊತ್ತಾಗ್ಬಿಟ್ಟಿತ್ತು ಅವಕ್ಕೆ. ಸೊ ಅದಕ್ಕೆ ಬೆಟ್ಟ ಹಾಕ್ ಬಂದಿದ್ವು. ಸೊ ಸಿನಿಮಾ ಇದೆ, ಆಗಸ್ಟ್ 18ಕ್ಕೆ ರಿಲೀಸ್ ಆಗ್ತದೆ. ಹೌದು. ಸೊ ಜನಗಳನ್ನ ಥಿಯೇಟರ್ ಕರೆಯುವಂತ ಕೆಲಸ ಈಗ, ಅದನ್ನ ನೀವು ಮಾಡಿ. ಅದಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟು, ನವೀನ್ ಶಂಕರ್ ಅವರು ಪ್ರೇಮ ಕವಿತೆ ಹೇಳಿದ್ರು ಇತ್ತೀಚೆಗೆ, ಅದು ತುಂಬಾನೇ ಎಲ್ಲ ಕಡೆನೂ ರೀಲ್ಸ್ ಅಲ್ಲಿ ಓಡ್ತಾ ಇತ್ತು. ಅದೇ ತರದ ಇನ್ನೊಂದು ಕವಿತೆ ಹೇಳಿ, ಹಾಡು ಹೇಳ್ಬಿಡಿ. ನಮ್ಮ ಪಿಕ್ಚರ್ದೆ ಹಾಡು ಹೇಳೋಣ. ಅಲ್ಲ ನೀವು ನೀವು ಮನಸ್ಸಿನ ನನಗೆ ಮರ್ತೋದ್ರಿ ಅಂತ ಎತ್ಕೊಳಕ್ ಬಂದೆ ನಾನು. ಇವರು ಚೆನ್ನಾಗಿ ಹಾಡ್ತಾರೆ ಅದನ್ನ. ಅದು ಸಿಂಗರ್ಗೆಗಿಂತ ಒಂದು ವಿಭಿನ್ನವಾದಂತ ಇದೇನದು ಇಂಪ್ರೂವೈಸೇಷನ್ ಜೊತೆಗೆ. ಸುಮ್ಮನೆ ನಂಗೆ ಚಟಿ ಮಾಡತ್ತೆ ಅದು. ನಾವು ಹೆಂಗಂದ್ರ ಒಂದು ಟ್ರಿಕ್ ಐತೆ, ಯಾವುದು ನಿಮ್ಗೆ ಶ್ರುತಿಬದ್ಧವಾಗಿ ಹಾಡಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಒಂದು ಭಾಳ ಸ್ಲೋ ಹಾಡಬೇಕು, ಇಲ್ಲಾಂದ್ರೆ ಭಾಳ ಕಿತ್ತಿ ಹಾಡಬೇಕು. ಯಾಕಂದ್ರೆ ನಾವು ಕಿತ್ತಿ ಕಿತ್ತಿ ಹಾಡ್ತಿದ್ವಿ, ನಾವು ಫುಲ್ ಜೋರ್ ಜೋರಾಗಿ ಹಾಡ್ತಿದ್ವಿ ಅಷ್ಟೇ. ಮನಸ್ಸಿನ ಓಣೆಗ ಹೊಂಟೈತಿ ಖುಷಿತೇರ, ಹೆಗ್ಗಿದು ಬಾನಿಗೆ ಜಿಗಿದೈತೇನ. ಸೊ ಈಗ 18 ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸೊ ನೀವು ಹೇಳ್ದಂಗೆ ಆಗಸ್ಟ್ 18ಕ್ಕೆ ಥಿಯೇಟ್ರಿಗೆ ಬನ್ನಿ. ಆ್ಯಂಡ್ ವಿಶಸ್, ಥ್ಯಾಂಕ್ ಯು. ಟೀಸರ್ ಮತ್ತು ಸಾಂಗ್ನಾಗ ಏನು ನೀವು ನೋಡ್ತೀರಿ, ಪ್ರಾಡಕ್ಟ್ದಾಗ ಏನು ಸಬ್ಜೆಕ್ಟ್ ನಾವು ಹೇಳಕ್ ಹೊಂಟೀವಿ, ಮತ್ತು ಆ ಸಬ್ಜೆಕ್ಟ್ದ ಇಂಟೆನ್ಸಿಟಿ ಏನೈತಿ, ಮತ್ತು ಆ ಸಬ್ಜೆಕ್ಟ್ದ ಡೈಲೆಕ್ಟ್ ಆಗಲಿ ಅಥವಾ ರೀಜನಲ್ ರಿಚ್ನೆಸ್ ಆಗಲಿ ಆ ಸೊಗುಡೇನೈತಿ, ಅದು ಪೂರ್ತಿ ಪಿಕ್ಚರ್ ಇರುತ್ತೆ. ಅದೇ ಇಂಟೆನ್ಸಿಟಿ ಪೂರ್ತಿ ಪಿಕ್ಚರ್ನಾಗ ಐತಿ. ಆ್ಯಂಡ್ ಭಾಳ ಪ್ರಸ್ತುತ ಐತಿದೆ. ಒಂದಿಷ್ಟು ವಿಷಯಗಳು ಇವೆಲ್ಲ ನಮಗೆ ಗೊತ್ತಾಗಬೇಕು, ಕೆಲವೊಬ್ರಿಗೆ ಗೊತ್ತಾಗಿದ್ದು ಮರ್ತೋಗಿದ್ರೆ ಮತ್ತೆ ನೆನಪಿಸ್ಕೋಬೇಕು. ಸೊ ಬರ್ರಿ ಪಿಕ್ಚರು, ನಿಮ್ಗೆ ಇಷ್ಟ ಆಗೈತೆ. ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ದೆ ನೀವೆಲ್ಲ ಸಿನಿಮಾಗೆ ಬರಲಿ ಅಂತ. ಸೊ ದಯವಿಟ್ಟು ಆಗಸ್ಟ್ 18ಕ್ಕೆ ಥಿಯೇಟರ್ಸಿಗೆ ಬನ್ನಿ. ಇವರು ಸ್ಟ್ರೇಟ್ ಹಿಟ್ ಥರ ಸಪ್ರೇಟ್ ಶೋ ಮಾಡ್ತಾರೆ, ಪತ್ರಕರ್ತೆ ಅಲ್ಲ ಪಿಕ್ಚರ್ ನೋಡಿದ್ರಲ್ಲ ಸ್ನೇಹಿತರೆ. ಇದೇ ಆಗಸ್ಟ್ 18ನೇ ತಾರೀಕು ನಮ್ಮ ಕನ್ನಡದ ಅಪ್ಪಟ ಸಿನಿಮಾ ಕ್ಷೇತ್ರಪತಿ ರಿಲೀಸ್ ಆಗ್ತದೆ. ನಾನು ನೀವು ಸಿಗೋಣ ಥಿಯೇಟರಲ್ಲಿ. ಸೈನಿಂಗ್ ಆಫ್ ಮನು.